पवर टीवी इलेक्शन सेंटर नल्ली इवत्तु बेळिगे सोरभ विधानसभा क्षेत्र मत समीक्षे नडेयुत्ते। कॉल माडि वोट माडो मूलक निम्म आय्केयन्न नीवु तिळिसबहुदु। पवर टीवी चुनावणा पूर्व समीक्षेयल्लि इवत्तु बेळिगे सोरभ विधानसभा क्षेत्र मत समीक्षे नडेयुत्ते। बेळिगे 9:30 रिंद मध्याह्न 12 गंटे तनक अवकाश इरुत्ते। नेनु केलवे क्षणगळल्लि वोटिंग लाइन कूड आरंभ आगुत्ते। सोरभ विधानसभा क्षेत्र मतदाररु ಬೆಳಗ್ಗೆ 9:30 ರಿಂದ 12 ಗಂಟೆ ತನಕ ನೀವು ಕರೆಯನ್ನ ಮಾಡುವ ಮೂಲಕ ನಿಮ್ಮ ಕ್ಷೇತ್ರದಲ್ಲಿ ಯಾರು ಆಯ್ಕೆ ಆಗಬೇಕು ಅನ್ನೋದನ್ನ ನೀವು ತಿಳಿಸಬಹುದು। ನಮ್ಮ ದೂರವಾಣಿ ಸಂಖ್ಯೆ 08069205399 ಇದಕ್ಕೆ ನೀವು ಕರೆಯನ್ನ ಮಾಡಬಹುದು। ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸೊರಬ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ। ಬೆಳಗ್ಗೆ ಸೊರಬ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದ್ರೆ ಮಧ್ಯಾಹ್ನ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯುತ್ತೆ। ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ನೀವು ತಿಳಿಸಿ। ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡಿ ತಮ್ಮ ಆಯ್ಕೆಯನ್ನು ತಿಳಿಸಬಹುದು। ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 080 ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। 692-05-999 ಇದಕ್ಕೆ ನೀವು ಕರೆಯನ್ನ ಮಾಡಬಹುದು। ಹಾಗೆ ಇವತ್ತು ಸಂಜೆ 5 ಗಂಟೆಗೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ। ಹಾಗೆ ಸಂಜೆ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯಲಿದೆ। ಕಾಲ್ ಮಾಡಿ ವೋಟ್ ಮಾಡುವ ಮೂಲಕ ನಿಮ್ಮ ಆಯ್ಕೆಯನ್ನು ನೀವು ತಿಳಿಸಿ। ಸಂಜೆ 4 ಗಂಟೆಯಿಂದ 6 ಗಂಟೆಯ ತನಕ ಅಂದ್ರೆ 6:30 ತನಕ ಅವಕಾಶ ಇರುತ್ತೆ। ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡಬಹುದು 4 ಗಂಟೆಯಿಂದ 6:30 ರವರೆಗೆ ಸಂಜೆ। ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08069205999 ಇದಕ್ಕೆ ನೀವು ಕರೆಯನ್ನ ಮಾಡಬಹುದು। ಹಾಗೆ ಇವತ್ತು ರಾತ್ರಿ 8 ಗಂಟೆಗೆ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಲಿದೆ। ಇವತ್ತು ಬೆಳಗ್ಗೆ 9:30 ರಿಂದ 12 ಗಂಟೆ ತನಕ ಸೊರಬ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯುತ್ತೆ। ಹಾಗೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರ ತನಕ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯುತ್ತೆ। ಸಂಜೆ 4 ರಿಂದ 6:30 ರ ತನಕ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯಲಿದೆ। ತಮ್ಮ ತಮ್ಮ ಕ್ಷೇತ್ರದ ಮತದಾರರು ನಮ್ಮ ದೂರವಾಣಿ ಸಂಖ್ಯೆ 08069203599 ಇದಕ್ಕೆ ಕರೆಯನ್ನ ಮಾಡುವ ಮೂಲಕ ನಿಮ್ಮ ಆಯ್ಕೆಯನ್ನು ನೀವು ತಿಳಿಸಬಹುದಾಗಿದೆ। ಏತು ಬೆಳಗ್ಗೆ ಸೊರಬ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಇವತ್ತು ನಡೆಯಲಿದೆ। ಬೆಳಗ್ಗೆ 9:30 ರಿಂದ 12 ಗಂಟೆ ತನಕ ಅವಕಾಶ ಇರುತ್ತೆ। ಮಧ್ಯಾಹ್ನ 1 ಗಂಟೆಗೆ ಸೊರಬ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯುತ್ತೆ। ಈಗಾಗಲೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಅಂತೂ ಇದ್ದೇ ಇದೆ। ಯಾರು ಗೆಲ್ತಾರೆ ಅನ್ನುವಂತ ಕುತೂಹಲವನ್ನ ಕೂಡ ಗಮನಿಸಬಹುದು। ಇನ್ನು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಗಮನಿಸುವುದಾದ್ರೆ ಅಲ್ಲಿ ಸಹೋದರರ ಸವಾಲು ಅಂತೂ ಇದ್ದೇ ಇರುತ್ತೆ। ಯಾರು ಆಗ್ತಾರೆ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಕುತೂಹಲ ಇದೆ। ಸೊರಬ ಕ್ಷೇತ್ರದ ವಿಧಾನಸಭೆಯ ಮತದಾರರು ನಮಗೆ 9:30 ರಿಂದ 12 ಗಂಟೆ ತನಕ ನೀವು ಕರೆಯನ್ನ ಮಾಡುವ ಮೂಲಕ ನಿಮ್ಮ ಆಯ್ಕೆಯನ್ನ ನೀವು ತಿಳಿಸಬಹುದಾಗಿದೆ। ಬಂಗಾರಪ್ಪ ಪುತ್ರ ರಿಬ್ಬರ ಕಾದಾಟಕ್ಕೆ ಈಗಾಗಲೇ ವೇದಿಕೆ ಕೂಡ ಸೊರಬದಲ್ಲಿ ಸಜ್ಜಾಗಿದೆ। ಸಂಭಾವ್ಯ ಅಭ್ಯರ್ಥಿಗಳನ್ನ ಕೂಡ ಅಲ್ಲಿ ಗಮನಿಸುವುದಾದ್ರೆ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಬಿಜೆಪಿಯಿಂದ, ಹರತಾಳು ಹಾಲಪ್ಪ ಹಾಗೆ ಶ್ರೀಪಾದ್ ಹೆಗಡೆ ನಿಸ್ರಾಣಿ ಅವರು ಸೊರಬ ಕ್ಷೇತ್ರದ ಸಂಭಾವ್ಯ ಬಿಜೆಪಿ ಅಭ್ಯರ್ಥಿಗಳು। ಇನ್ನು ಕಾಂಗ್ರೆಸ್ನಿಂದ ಗಮನಿಸುವುದಾದ್ರೆ ಮಧು ಬಂಗಾರಪ್ಪ ಅವರಿದ್ದಾರೆ, ಜೆಡಿಎಸ್ನಿಂದ ಬಾಸೂರು ಚಂದ್ರೇಗೌಡ ಹಾಗೆ ಪ್ರಸನ್ನ ಕುಮಾರ್ ಎಂ ಸುಮನವಳ್ಳಿ ಅವರು ಇದ್ದಾರೆ। ಈ ಬಾರಿ ಯಾರಿಗೆ ತಮ್ಮ ನೆಚ್ಚಿನ ಆಯ್ಕೆಯನ್ನು ಮಾಡ್ತಾರೆ ಅಥವಾ ಯಾವ ನೆಚ್ಚಿನ ನಾಯಕನನ್ನು ಮತದಾರರು ಆಯ್ಕೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ। ಒಂದು ಕಡೆ ಸೊರಬ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸೋದಾದರೆ ಈ ಬಾರಿ ಕೂಡ ಅಲ್ಲಿ ಗಮನಿಸಬಹುದು, ಒಬ್ಬರನ್ನ ಗೆಲ್ಲಿಸಿ ಮತ್ತೊಂದ್ಸಲ ಒಬ್ಬರನ್ನೇ ಗೆಲ್ಲಿಸಿದಂಥ ಇತಿಹಾಸ ಇಲ್ಲ, ಈ ಬಾರಿ ಅದೇ ರೀತಿಯ ಇತಿಹಾಸ ರಿಪೀಟ್ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ। ನೋಡಬೇಕು, ಮಧ್ಯಾಹ್ನ 1 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ, ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಲ್ಲಿನ ಮತದಾರರು ಅನ್ನೋದು ಗೊತ್ತಾಗಲಿದೆ। ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।